ಮೊಬೈಲ್ ಮೊಬೈಲ್ ಫೋಟೋಗ್ರಾಫರ್ ಈಗ ಸಭೆ ಪ್ರಾರಂಭ ಆಗುತ್ತೆ. ನಾವು ಇಲ್ಲಿವರೆಗೆ ಏನು ಮಾತಾಡಿಲ್ಲ ಬೆಳಿಗ್ಗೆಯಿಂದ, ಈಗ ಸಭೆ ಶುರು ಆಗ್ತದೆ. ಅಲ್ಲಿ ನಾವು ಕೆಲವು ವಿಷಯಗಳನ್ನ ಚರ್ಚೆ ಮಾಡ್ತೇವೆ. ಇವತ್ತು 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಏನೇನು ಕೆಲಸಗಳಾಗಬೇಕು ಅಂತ ಅವ್ರಿಗೆ ಕೆಲವು ಮಾಹಿತಿ ಅನ್ನು ಕೊಡ್ತಾ ಇದ್ದಾರೆ. ಈಗ ನಿಂಗಪ್ಪನವರು ಬಂದಿದ್ದ ಇವತ್ತಿನ ಸಭೆನ ಈಗಾಗಲೇ ಹೊಂದಾಣಿಕೆ ಇದೆ. ನಮಗೆ 28 ಕ್ಷೇತ್ರದಲ್ಲಿ ಯಾವ ಸಮಸ್ಯೆ ಇಲ್ಲ. ಎಲ್ಲ ಎಲ್ಲ ಒಂದು ಪ್ರೀತಿ ವಿಶ್ವಾಸದಲ್ಲಿ ಕೆಲಸ ನಡೀತಾ ಇದೆ. ಇವತ್ತಿನ ಸಭೆಯಿಂದ ಇನ್ನೂ ಸ್ವಲ್ಪ ದೋಷ ಜಾಸ್ತಿ ಆಗಿದೆ. ಬಹುಮತದಿಂದ ಇವತ್ತು ಸೋಮಣ್ಣರು ಆಯ್ಕೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರೆ ನಾವು ಇವತ್ತು ಹೆಚ್ಚುವರಿಯಾಗಿ ಎಷ್ಟು ಮತ ಪಡ್ಕೊಂಡಿದ್ದೀವಿ ಅನ್ನೋದನ್ನ ನಾವು ಅವತ್ತಿನ ದಿವಸ ನಾವು ಲೆಕ್ಕ ಹಾಕಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಮತಗಳು ಎಷ್ಟಿದ್ದಾವೆ, ನಮ್ಮ ಪಕ್ಷದ ಮತಗಳಿದ್ದಾವೆ, ಮತ್ತು ನಮ್ಮ ಪಕ್ಷದ ಮತಗಳನ್ನ ನಾವು ಸಂಪೂರ್ಣವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಕೊಡಿಸೋದ್ರಲ್ಲಿ ನಾವು ಸಫಲರಾಗಬೇಕು. ಒಂದೊಂದು ಕೆಲವು ಊರುಗಳಲ್ಲಿ ದಳ ವರ್ಸಸ್ ಬಿಜೆಪಿ ಇರ್ತಕ್ಕಂಥ ಊರಿನಲ್ಲಿ ಇಬ್ಬರನ್ನು ಒಂದುಗೂಡಿಸಿದ ಸಂದರ್ಭದಲ್ಲಿ ನಾವು ಬಹಳಷ್ಟು ಶ್ರಮ ವಹಿಸಿ ಮತದಾರರನ್ನ ಒಂದು ಮಾಡಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಮತ ಕೊಡಿಸಬೇಕು. ನಾನು ಮೂಲತಃ ಜಾತ್ಯತೀತ ಜನತಾ ದಳದವನೇ. ಕೆಲವೊಂದು ಕಾರಣದಿಂದ ನಾನು ಪಕ್ಷವನ್ನು ಬಿಟ್ಟು ಹೋಗಿದ್ದಂಥದ್ದು, ಮತ್ತೆ ನಾನು ಜನತಾ ದಳಕ್ಕೆ ವಾಪಸ್ ಬಂದಿರತಕ್ಕಂಥದ್ದು. ಇವತ್ತು ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ನನ್ನನ್ನು ಆತ್ಮೀಯವಾಗಿ ಪಕ್ಷಕ್ಕೆ ಸ್ವಾಗತ ಮಾಡಿದ್ದಾರೆ. ಹೀಗೆ 3 ದಿವಸಗಳ ಹಿಂದೆ ನಮ್ಮ ಹಿರಿಯ ನಾಯಕರು, ಮಾಜಿ ಪ್ರಧಾನಿಗಳು ಆಗಿರ್ತಕ್ಕಂಥ ಮಾನ್ಯ ಶ್ರೀ ದೇವೇಗೌಡಜಿಯವರು ನಮ್ಮ ಮನೆಗೆ ಬಂದಿದ್ರು. ಮನೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಮರು ಮಾತನಾಡದೆ ಜಾತ್ಯತೀತ ಜನತಾ ದಳಕ್ಕೆ ವಾಪಸ್ ಬರ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದೆ. ಅದರ ಫಲವಾಗಿ ಮಾನ್ಯ ಕುಮಾರಸ್ವಾಮಿಯವರು ಕೂಡ ನನ್ನೊಡನೆ ಮಾತನಾಡಿದರು. ಆ ಕಾರಣದಿಂದ ನಾನು ಇವತ್ತು ಜನತಾ ದಳಕ್ಕೆ ವಾಪಸ್ ಬಂದಿದ್ದೀನಿ. ನಾನು ಜನತಾ ದಳದಲ್ಲೇ ರಾಜಕೀಯವನ್ನು ಪ್ರಾರಂಭ ಮಾಡಿದ್ದು. ಸಕ್ರಿಯವಾಗಿ 10 ವರ್ಷಗಳ ಕಾಲ ಜಿಲ್ಲಾ ಜನತಾ ದಳದ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥವನು. ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಾತ್ಯತೀತ ಜನತಾ ದಳ ತುಮಕೂರು ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಬಲವಾಗಿ ಸುಭದ್ರವಾಗಿದ್ದಂಥದ್ದು. ನಾನು ಅಧ್ಯಕ್ಷನಾಗಿದ್ದಂಥ ಕಾಲದಲ್ಲಿ 9 ಜನ ವಿಧಾನಸಭಾ ಸದಸ್ಯರನ್ನ ವಿಧಾನಸಭೆಗೆ ಕಳಿಸಿದಂಥ ನಿದರ್ಶನ ಇದೆ. ಆ ಕಾಲದಲ್ಲಿ ನಾನು ಕೂಡ ಆರಿಸಿ ಬಂದಿದ್ದೆ ವಿಧಾನಸಭೆಗೆ. ಆ ಕಾಲ ಉತ್ತಮವಾದಂಥ ಕೆಲಸ ಮಾಡಿದ್ದೀವಿ. ಆ ಕಾಲದಲ್ಲಿ ಜಿಲ್ಲಾ ಪರಿಷತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಸಂಘ ಸಂಸ್ಥೆ ಇರ್ಬೋದು, ಸಹಕಾರಿ ಸಂಘಗಳಿರ್ಬೋದು, ಎಲ್ಲ ಕಡೆನೂ ಕೂಡ ಜಾತ್ಯತೀತ ಜನತಾ ದಳವೇ ಅಧಿಕಾರದಲ್ಲಿದ್ದಂಥ ಒಂದು ಸುವರ್ಣಯುಗ ಆದಂಥದ್ದು. ಮತ್ತೆ ನಾನು ಜಾತ್ಯತೀತ ಜನತಾ ದಳಕ್ಕೆ ಮರು ಸೇರ್ಪಡೆ ಆಗಿದ್ದೇನೆ. ಮತ್ತೆ ಪಕ್ಷವನ್ನು ಸಂಘಟಿಸಿ ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಮನಸ್ಸು ನನಗೆ ಇವತ್ತು ದಿವಸ ಗಟ್ಟಿಯಾಗಿ ಬೇರೂರಿದೆ. ನಾನು ಮತ್ತೆ ವಾಪಸ್ ಬಂದಿದ್ದೀನಿ, ಜಾತ್ಯತೀತ ಜನತಾ ದಳಕ್ಕೆ ಕೆಲಸ ಮಾಡ್ತೇನೆ. ಈ ಸಂದರ್ಭದಲ್ಲಿ ಹೇಳ್ಬಿಡ್ತೀನಿ ಅದನ್ನ, ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜಾತ್ಯತೀತ ಜನತಾ ದಳದ ಮೈತ್ರಿ ಆಗಿದೆ. ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತೀವಿ. ಎಲ್ಲಿಯೂ ಕೂಡ ಸಣ್ಣ ಒಂದು ಒಡಕು ಮಾತಿಗೂ ಅವಕಾಶ ಇಲ್ಲದಂತೆ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಪರವಾಗಿ ನಾವು ಕೆಲಸ ಮಾಡ್ತೀವಿ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಜನತಾ ದಳದ ಕಾರ್ಯಕರ್ತರು ನಾವೇನಿದ್ದೀವಿ,
ನಮ್ಮ ಪಕ್ಷದ ಮತದಾರರನ್ನ ಸಂಘಟಿಸಿ ಮೈತ್ರಿ ಅಭ್ಯರ್ಥಿಗೆ ನಾವು ಬೆಂಬಲ ಕೊಡ್ತೀವಿ, ಓಟ್ ಹಾಕ್ಸೋದ್ರಲ್ಲಿ ನಾವು ನೂರಕ್ಕೆ ನೂರು ಸಫಲರಾಗ್ತೀವಿ. ಯಾವುದೇ ಒಂದು ಒಡಕು ಮಾತಿಗೆ ಅವಕಾಶ ಕೊಡೋದಿಲ್ಲ. ಜನತಾದಳ ಮತ್ತು ಬಿಜೆಪಿಯ ಒಂದು ಮೈತ್ರಿ ಬಹಳ ಗಟ್ಟಿಯಾಗಿದೆ. ಹಿಂದೆ ಕಾಂಗ್ರೆಸ್ ಮತ್ತು ಜನತಾದಳ ಮೈತ್ರಿ ಆದಾಗ ಮೈತ್ರಿ ಅಂತ ಅನಿಸ್ಲೇ ಇಲ್ಲ ಯಾರಿಗೂ, ಆದರೆ ಇವತ್ತು ಮೈತ್ರಿ ಮೈತ್ರಿ ಆಗಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ನಾವು ಮೈತ್ರಿ ಅಭ್ಯರ್ಥಿ ಪರವಾಗಿದ್ದೀವಿ. ಜೊತೆಗೆ ನಿಮಗೆ ಗೊತ್ತಲ್ಲ ಸೋಮಣ್ಣವರು ಎಲ್ರಿಗೂ, ಅವರೇನು ಬಹಳ ಪ್ರಬಲವಾದಂಥ ಅಭ್ಯರ್ಥಿ, ಬಹಳ ಚಟುವಟಿಕೆಯಿಂದ ಪಾದರಸದಂತೆ ಇಡೀ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಸುತ್ತು ಓಡಾಟ ಮಾಡಿಬಿಟ್ಟವರು. ಜನತಾದಳದ ನಾಯಕರುಗಳು ಯಾರಂತ ಕೇಳಿದ್ರು ನಮಗೆ ಫೋನ್ ಮಾಡಿದ್ರು ಉತ್ತರ. ಬಹುಶಃ ಅವರೇನು ಹಗಲು ರಾತ್ರಿ ಮಲಗ್ತಾರೋ ಇಲ್ವೋ ಗೊತ್ತಿಲ್ಲ, ಅಷ್ಟೊಂದು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಬಹುಮತದಿಂದ ಕರ್ನಾಟಕದಲ್ಲಿ ಗೆಲ್ತಕ್ಕಂಥ ಅಭ್ಯರ್ಥಿಗಳ ಪೈಕಿ ಸೋಮಣ್ಣರು ಕೂಡ ಒಬ್ಬರು ಅಂತ ನಾನು ಭಾವಿಸಿದ್ದೀನಿ. ನನ್ನೇ ಅಲ್ಲ, ಜನತಾದಳದವ್ರು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡಿದ್ದಾರೆ. ಎಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ವಿಶ್ವಾಸಕ್ಕೆ ಅಂದ್ರೆ ವೈಯಕ್ತಿಕವಾದ ವಿಶ್ವಾಸಕ್ಕಿಂತಲೂ ಪಕ್ಷಗಳ ಏನು ಒಂದು ಮೈತ್ರಿ ಇದೆ ನಮ್ಗೆ ಅಷ್ಟು ಸಾಕು. ನಾವು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ನನಗೇನು 1.5 ಲಕ್ಷದಿಂದ ಗೆಲ್ತಾರೆ ಸೋಮಣ್ಣವರು ಅಂತ ಅನ್ಸುತ್ತೆ ನನ್ನ ಅಭಿಪ್ರಾಯ. ಅದ್ರ ಮೇಲೇನೆ ಅವರ ಸಮಕಾಲೀನ ಟೈಮ್ನಲ್ಲಿ 9 ಸೀಟ್ಗಳಿಗೆ ಗೆದ್ದಿರ್ತಕ್ಕಂಥದ್ದು. ಗೌರಿಶಂಕರ್ ಬಂದ್ಮೇಲೆ ಅವರು ಇವ್ರನ್ನ ನಮ್ಮ ಮಾಜಿ ಶಾಸಕರು ನಿಂಗಪ್ಪನ ಪರಿಗಣನೆ ತಾಂಡಿಲ್ಲ ಅಂತ ಹೇಳಿ ಹೊರಗಡೆ ಅವರು ಬೇರೆ ಪಾರ್ಟಿಗೆ ಹೋಗಿದ್ರು. ಇವತ್ತು ತನ್ನ ಸ್ವಂತ ಮನೆಗೆ ಅವರು ಆಲೆ ಬಂದಿದ್ದಾರೆ. ನಮಗಿನ್ನೂ ಈಗ ಒಂದು ಆನೆ ಬಲ ಬಂದಂತಹ ಇದೆ ಗ್ರಾಮಾಂತರ ಕ್ಷೇತ್ರಕ್ಕೆ, ಹಾಗೂ ತುಮಕೂರು ಜಿಲ್ಲೆಗೆ. ಲೋಕಸಭಾ ಎಲೆಕ್ಷನಲ್ಲಿ ಬೆಂಬಲ 100ಕ್ಕೆ 100 ಸತ್ಯ. ಸೋಮಣ್ಣವ್ರಿಗೆ ಬೆಂಬಲ ಆಗ್ತದೆ. 1.5 ಲಕ್ಷದಿಂದ 2 ಲಕ್ಷ ಅಧಿಕ ಆತ್ಮದಿಂದ ಗೆದ್ದೆ